ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಅಂದಹಾಗೆ ಡ್ರಗ್ಸ್ ಕೇಸಲ್ಲಿ ಬಂಧಿತರಾಗಿರೋ ಸಂಜನಾ ಹಾಗೂ ರಾಗಿಣಿಗೆ ಜೈಲಲ್ಲಿ ರಾಜಾತಿಥ್ಯ ನೀಡ್ತಾ ಇರೋದು ಬಹಿರಂಗವಾಗಿದೆ. ಇದೀಗ ಜೈಲಲ್ಲಿ ಈ ನಟಿ ಮಣಿಯರಿಗೆ ಜೈಲೂಟದ ಬದಲು ಮನೆ ಊಟ ಒದಗಿಸಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಕೋರ್ಟ್ ಆದೇಶ ಇಲ್ಲದೆ ಆರೋಪಿಗಳಿಗೆ ಜೈಲು ಸಿಬ್ಬಂದಿಯೊಬ್ಬರ ಮನೆಯಿಂದ ನಿತ್ಯ ರುಚಿ ರುಚಿಯಾದ ಊಟ ಪೂರೈಕೆ ಮಾಡಲಾಗ್ತಾ ಇದೆ. ಈ ಬೆನ್ನಲ್ಲಿ ಸಾಮಾನ್ಯರಿಗೆ ಒಂದು ಕಾನೂನು, ಸೆಲೆಬ್ರಿಟಿಗಳಿಗೆ ಒಂದು ಕಾನೂನಾ ಅನ್ನೋ ಪ್ರಶ್ನೆ ಎದ್ದಿದೆ. ಇತ್ತ ಕಳೆದ 4 ದಿನಗಳಿಂದ ಜೈಲಿನಲ್ಲಿರೋ ಸಂಜನಾದ್ದು ಒಂದಲ್ಲ ಒಂದು ರಗಳೆ ಇದ್ದೇ ಇರತ್ತೆ. ನಿನ್ನೆ ಸಿಗರೆಟ್ ಬೇಕು ಅಂತ ಗಲಾಟೆ ಮಾಡಿದ್ದ ಸಂಜನಾ ಇಂದು ನನಗೆ ಚಿಕನ್ ಊಟನೇ ಬೇಕು ಅಂತ ಕಿರಿಕ್ ಮಾಡಿದ್ರು. ಈಕೆಯ ರಂಪಾಟಕ್ಕೆ ಹೈರಾಣಾದ ಜಿಲ್ಲಾಧಿಕಾರಿಗಳು ಮನೆ ಊಟದ ವ್ಯವಸ್ಥೆ ಮಾಡಿದ್ರು. ಸಂಜನಾಳ ಈ ವರ್ತನೆ ಆಕೆ ಡ್ರಗ್ಸ್ ಅಡಿಕ್ಟ್ ಆಗಿದ್ರಾ ಅನ್ನೋ ಅನುಮಾನ ಮೂಡಿಸಿದೆ. ಸಂಜನಾ ಫುಲ್ ವೈಲೆಂಟ್ ಆದ್ರೆ ರಾಗಿಣಿ ಮಾತ್ರ ಫುಲ್ ಕೂಲ್ ಕೂಲ್ ಆಗಿದ್ದಾರೆ. ಇಂಗ್ಲಿಷ್ ಕಾದಂಬರಿ ಓದ್ತಾ, ದೇವರ ಪೂಜೆ ಮಾಡುತ್ತಾ ಕಾಲ ಕಳಿತಿದ್ದಾರೆ. ಈ ಮಧ್ಯೆ ನಟಿ ಸಂಜನಾ, ರಾಗಿಣಿ ಸೇರಿದಂತೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಸಲು ಸಿಸಿಬಿ ಕಾಲಾವಕಾಶ ಕೋರಿದ ಕಾರಣ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಹೀಗಾಗಿ ಇನ್ನು 2 ದಿನ ಇಬ್ಬರು ನಟಿಮಣಿಯರು ಜೈಲಿನಲ್ಲೇ ಕಳೆಯುವ ಪರಿಸ್ಥಿತಿ ಬಂದೊದಗಿದೆ. ಇದಾಯ್ತು ಈ ಕ್ಷಣದ ಸಂಜನಾ ಮತ್ತು ರಾಗಿಣಿ ಕುರಿತಾದಂತಹ ಸ್ಮಾಲ್ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಸ್ಪರ್ಧೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡುತ್ತೆ ನಮ್ಮ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.